ಹಿಂದೆ ನಾನು ಈ ಮೆಂಟಲ್ ಅಬಿಲಿಟಿ ರೈಲ್ವೆ ಸಮಸ್ಯೆಗೆ ಸಂಬಂಧಪಟ್ಟಂತಹ ನಾನು ವಿವರಣೆಯನ್ನು ನೋಡ್ತಾ ಹೋಗಿದ್ದೆ ಹಾಗೂ ನಾನು ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗಿದ್ದೆ ಇದಕ್ಕೆ ಸಂಬಂಧಪಟ್ಟಂತಹ ಫಾರ್ಮುಲಾಸ್ ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಹೋಗಿದ್ದೆ ಎರಡನೇ ವಿಡಿಯೋದಲ್ಲಿ ಫಸ್ಟ್ ಮೆಥಡ್ ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾನು ವಿವರಣೆ ಮಾಡ್ತಾ ಹೋಗಿದ್ದೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆಯಾಗಿ ಮೊದಲು ಆ ಎರಡು ವಿಡಿಯೋಗಳು ನೋಡ್ಕೊಂಬರಿ ಆದ ನಂತರ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ನೆಕ್ಸ್ಟ್ ಅದೇ ಫಸ್ಟ್ ಮೆಥಡ್ ಗೆ ಸಂಬಂಧಪಟ್ಟಂತಹ ಇನ್ನೊಂದು ಕೆಲವೊಂದು ಪ್ರಶ್ನೆಗಳನ್ನು ನಾವು ಮಾಡ್ತಾ ಹೋಗೋಣ ಯಾಕಂದ್ರೆ ಈ ಟಾಪಿಕ್ ಅಲ್ಲಿ ನಾವು ಫಿಟ್ ಆಗ್ತಾ ಹೋಗೋಣ ಈ ಟಾಪಿಕ್ ಅಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ಸರಿ ಉತ್ತರವನ್ನು ಮಾಡಕ್ಕೆ ನಾವು ರೆಡಿ ಆಗಬೇಕು ಹಾಗಾದ್ರೆ ಬಹಳ ಈಸಿ ಮೆಂಟಲ್ ಅಬಿಲಿಟಿ ಎಷ್ಟು ಡಿಫಿಕಲ್ಟ್ ಅಂತಿರೋ ಅಷ್ಟೇ ಈಸಿ ಔಟ್ ಆಫ್ ಔಟ್ ತೆಗಿಬಹುದು ಔಟ್ ಆಫ್ ಔಟ್ ಮೆಂಟಲ್ ಒಂದು ಮೆಂಟಲ್ ಅಬಿಲಿಟಿನು ತಪ್ಪಾಗಬಹುದು ನಾವು ಟಾಪಿಕ್ ಇಂದ ಬಂದವು ಯಾವುದೇ ಕಾರಣಕ್ಕೂ ತಪ್ಪಾಗಬಾರದು ಸರಿನಾ ಈಗ ಫಸ್ಟ್ ನೀವು ಸ್ಲೈಡ್ಸ್ ನೋಡ್ತಾ ಹೋಗಬಹುದು ಆ ಮೆಂಟಲ್ ಫಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್ಸ್ 225 ಮೀಟರ್ ಉದ್ದದ ಒಂದು ರೈಲು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 225 ಮೀಟರ್ ಉದ್ದದ ಒಂದು ರೈಲು ಒಬ್ಬ ವ್ಯಕ್ತಿಯನ್ನು ದಾಟಲು 15 ಸೆಕೆಂಡ್ ಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ದಾಟುತ್ತದೆ ಟೈಮ್ ಹೇಳಿದಾನೆ 15 ಸೆಕೆಂಡ್ 15 ಸೆಕೆಂಡ್ಸ್ ಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ದಾಟಿದರೆ ಹಾಗಾದರೆ ಆ ರೈಲಿನ ವೇಗ ಎಷ್ಟು ಸಿಂಪಲ್ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ನಾವು ವೇಗವನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇಡಬಹುದು ಮೀಟರ್ ಕೊಟ್ಟಿದ್ದಾನೆ ಟೈಮ್ ಸೆಕೆಂಡ್ ಕೊಟ್ಟಿದ್ದಾನೆ ಫಾರ್ಮುಲಾ ನಮಗೆ ಗೊತ್ತು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಸಿಂಪಲ್ ಫಾರ್ಮುಲಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಸ್ಪೀಡ್ ಕೊಟ್ಟಿಲ್ಲ ಸ್ಪೀಡ್ ಡಿಸ್ಟೆನ್ಸ್ 225 ಡಿವೈಡ್ ಬೈ ಟೈಮ್ 15 ನೆಕ್ಸ್ಟ್ ಇದನ್ನ ಮಾಡಿದೆ 5 × 3 = 15 5 × 4 = 20 ಇನ್ನೆರಡು ಉಳಿತು 5 × 5 = 25 ಸ್ಪೀಡ್ ಈಸ್ ಈಕ್ವಲ್ ಟು 45 / 3 ನೆಕ್ಸ್ಟ್ ಎಗೇನ್ ಹೋಗುತ್ತಾರ ನೋಡ್ರಿ 3 × 1 = 3 ಇನ್ನ ಒಂದುಳಿತು 3 × 5 = 15 ಸ್ಪೀಡ್ ಈಸ್ ಈಕ್ವಲ್ ಟು 15 seconds ಸ್ಪೀಡ್ ಈಸ್ ಈಕ್ವಲ್ ಟು 15 seconds ಆಪ್ಷನ್ಸ್ ಅಲ್ಲಿ ನೋಡಬಹುದು ನೀವು ಸ್ಪೀಡ್ ಈಸ್ ಈಕ್ವಲ್ ಟು 15 meters per second ಸ್ಪೀಡ್ ಈಸ್ ಈಕ್ವಲ್ ಟು 15 meters per second ಏನ್ ಸರ್ ಅಲ್ಲಿ 15 ಆನ್ಸರ್ ಇಲ್ವಲ್ಲ ಅಂತ ನೋಡಬಹುದು ಇದು ಅಲ್ಲಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾನೆ ಅವನು ಇದು ಸ್ಪೀಡ್ ನಮಗೆ ಮೀಟರ್ ಪರ್ ಸೆಕೆಂಡ್ ಬಂತು ನಾನು ಮುಂಚೆನೆ ಹೇಳಿದ್ದೆ ಫಸ್ಟ್ ವಿಡಿಯೋದಲ್ಲಿ ಕ್ಲೀನ್ ಹೇಳಿದ್ದೆ ನೋಡಿದ್ರಿ ಮೀಟರ್ ಪರ್ ಅವರ್ ಅಲ್ಲಿ ನಾವು ಮಾಡಬೇಕಾದಕ್ಕೆ ನಾವು 18/5 ನ ಮಲ್ಟಿಪ್ಲಿಕೇಶನ್ ಮಾಡಬೇಕು 18/5 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕಿಲೋಮೀಟರ್ ಪರ್ ಅವರ್ ಆನ್ಸರ್ ಬರುತ್ತೆ ಅಕಸ್ಮಾತ್ ಆಪ್ಷನ್ಸ್ ಒಂದು ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಕೊಟ್ಟರೆ ಇದೇ ಆನ್ಸರ್ ಅಲ್ಲಿ ಆಪ್ಷನ್ಸ್ ಇಲ್ಲ ಅಂದಾಗ ನಾವು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ 15 meters per second ಆನ್ಸರ್ ಬಂದಿದೆ ಸ್ಪೀಡ್ ಈಸ್ ಈಕ್ವಲ್ ಟು 15 meters per second ಇನ್ನು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನೀವು ಮಾಡ್ಕೋಬೇಕಾದ್ರೆ ಇದಕ್ಕೆ 15 × 18/5 ಅವಾಗ 5 × 5 = 15 18 × 5 = 54 kilometers per hour ಆಪ್ಷನ್ಸ್ ನೋಡ್ಬೋದು 54 km/h ಅಕಸ್ಮಾತ್ ಆಗ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾದ್ರೆ ಇದೇ ಆನ್ಸರ್ ಆಪ್ಷನ್ಸ್ ಕೊಡ್ಬೇಕು ಆಪ್ಷನ್ಸ್ ಕೊಡ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ kilometers per hour ಅಥವಾ ಮೀಟರ್ ಪರ್ ಸೆಕೆಂಡ್ ಅಂತ ನೀವು ನೋಡ್ಕೋಬೇಕು kilometers per hour ನಾವು ಕೊಟ್ಟಿದ್ದಾದ್ರೆ ಇದೇ ಮೀಟರ್ ಪರ್ ಸೆಕೆಂಡ್ ಏನು 18/5 ನ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ ಅಷ್ಟೇ ಸಿಂಪಲ್ ಅದಕ್ಕೆ ಜಾಸ್ತಿ ಇಲ್ಲ ನೆಕ್ಸ್ಟ್ ನಾವು ಇದೇ ತರ ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗೆ ಹೋಗೋಣ ನಾವು ಯಾವುದೇ ಪ್ರಾಬ್ಲಮ್ಸ್ ಮಾಡಬೇಕಿದ್ರು ಒಂದೇ ಫಾರ್ಮುಲಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆ ಫಾರ್ಮುಲಾ ಬಿಟ್ಟು ಬರ್ತೀನಿ ಯಾವುದೇ ಬೇರೆ ಫಾರ್ಮುಲಾ ಇಲ್ಲ ನೆಕ್ಸ್ಟ್ ನ್ಯೂ ಸ್ಲೈಡ್ಸ್ ಅಲ್ಲಿ ನೋಡಬಹುದು ನೆಕ್ಸ್ಟ್ ಪ್ರಾಬ್ಲಮ್ ಒಂದು 100 meters ಉದ್ದದ ಒಂದು ರೈಲು ಅಂತ ಹೇಳಿದ್ರೆ 100 meters ಉದ್ದದ ರೈಲು ಅಂದ್ರೆ ಉದ್ದ ಅಂದ್ರೆ ಏನು ಡಿಸ್ಟೆನ್ಸ್ ಬರ್ತಾವ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು
ನೂರು ಮೀಟರ್. ನೂರು ಮೀಟರ್ ಒಂದು ಕಂಬವನ್ನು ದಾಟಲು ಮೂವತ್ತಾರು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತದೆ. ಒಂದು ಕಂಬವನ್ನು ದಾಟಲು ಅಂದ್ರೆ ಸ್ಪೀಡ್ ಕೊಟ್ಟಿದ್ದೇನೆ ಮೂವತ್ತಾರು ಕಿಲೋಮೀಟರ್ ಪರ್ ಅವರ್. ಮೂವತ್ತಾರು ಕಿಲೋಮೀಟರ್ ಪರ್ ಅವರ್ ಒಂದು ಕಂಬವನ್ನು ದಾಟಲು ಮೂವತ್ತಾರು ಕಿಲೋಮೀಟರ್. ಆ ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು? ಆ ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು? ಆಯ್ತು, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ. ಇಲ್ಲಿ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಮೂವತ್ತಾರು ಕೊಟ್ಟಿದ್ದಾನೆ ಕಿಲೋಮೀಟರ್ ಪರ್ ಅವರ್ ಐತೆ, ಅದನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಳ್ಳೋಣ. ಮೂವತ್ತಾರು ಇಂಟು ಫೈವ್ ಬೈ ಏಟೀನ್, ಮೂವತ್ತಾರು ಇಂಟು ಫೈವ್ ಬೈ ಏಟೀನ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಹಂಡ್ರೆಡ್ ಮೀಟರ್ ಡಿವೈಡ್ ಬೈ ಟೈಮ್ ಕಂಡುಹಿಡಿಬೇಕು. ಹದಿನೆಂಟು ಅಂದ್ರೆ ಹದಿನೆಂಟು, ಹದಿನೆಂಟರಲ್ಲೇ ಮೂವತ್ತಾರು, ಅವಾಗ ಐದರಲ್ಲೇ ಹತ್ತಾಯ್ತು. ಹತ್ತು ಇಸ್ ಈಕ್ವಲ್ ಟು ನೂರು ಡಿವೈಡ್ ಬೈ ಟಿ, ಸೊನ್ನೆ ಸೊನ್ನೆ ಹೋಯ್ತು. ಟಿ ಇಸ್ ಈಕ್ವಲ್ ಟು ಹತ್ತು ಸೆಕೆಂಡ್, ಟಿ ಇಸ್ ಈಕ್ವಲ್ ಟು ಹತ್ತು ಸೆಕೆಂಡ್ ಆನ್ಸರ್. ಟಿ ಇಸ್ ಈಕ್ವಲ್ ಟು ನಿಮಗೆ ಹತ್ತು ಸೆಕೆಂಡ್ ಬಂತು. ಏನೇ ಕೊಟ್ಟಿರಲಿ ನೀವಿಷ್ಟೇ, ಅಲ್ಲಿ ಏನ್ ಬಾರಿ ನೀವು ದೊಡ್ಡ ಲೆಕ್ಕ ಮಾಡೋದೇನು ಇಲ್ಲ. ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಗೆ ಯಾರು ಕರೆಕ್ಟ್ ಆಗಿ ಕನ್ವರ್ಟ್ ಮಾಡ್ತಾರೋ ಅವ್ರಿಗೆ ಆನ್ಸರ್ ಪಕ್ಕ ಬಂದೇ ಬಂತು. ಯಾವುದೇ ರೀತಿಯಾದ ತಪ್ಪ ಆಯ್ಕೆ ಚಾನ್ಸ್ ಇಲ್ಲ, ಅಷ್ಟೊಂದು ಡಿಫಿಕಲ್ಟು ಇಲ್ಲ. ಕೆಲವು ಕ್ಲಸ್ಟರ್ ಇಷ್ಟು ಉದ್ದ ಮಾಡ್ತೀವಿ ಹಂಗೆ ಡೈರೆಕ್ಟ್ ಆಗಿ ನೀವು ಮಾಡ್ತಾ ಹೋಗ್ಬೋದು, ಸ್ಪೀಡ್ ಆಗಿ ಮಾಡ್ತಾ ಹೋಗ್ಬೋದು. ಇಲ್ಲ ಆರು ಹದಿನೆಂಟು ಹತ್ತು ಹೊಡ್ಬಿಟ್ಟು ಇಲ್ಲ ಸೊನ್ನೆ ಸೊನ್ನೆ ಹೋಗೋದು, ಟೀ ಇಸ್ ಈಕ್ವಲ್ ಟು ಟೆನ್ ಸೆಕೆಂಡ್ಸ್ ಅಂತ ಹೇಳ್ಬಿಡುದು. ಫಸ್ಟ್ ಈಗ ಸ್ವಲ್ಪ ಲೆಂತಿ ಆಗಿ ಫಸ್ಟ್ ತಗೊಳ್ಳಿ ಕ್ಯಾಲ್ಕುಲೇಷನ್, ಅವರವರ ಅಬಿಲಿಟಿ ತಕ್ಕಷ್ಟು ಕ್ಯಾಲ್ಕುಲೇಷನ್ ನೀವು ಮಾಡ್ತಾ ಹೋಗಿ ಅಷ್ಟೇ. ನಾವು ಈಗ ಏನು ಗೊತ್ತಿಲ್ಲದರ ಲೆಕ್ಕಕ್ಕೆ ನಾವು ಮಾಡ್ತಾ ಹೋಗೋದು, ಯಾವುದೇ ಟಾಪಿಕ್ ನಮ್ಗೆ ಯಾರು ಗೊತ್ತಿಲ್ಲಪ್ಪ ಅಂತ ಆ ಲೆಕ್ಕಕ್ಕೆ ನಾನು ಹೇಳ್ತಾ ಹೋಗ್ತೇನೆ ಸರಿನಾ. ಇದು ಟೆನ್ ಸೆಕೆಂಡ್ಸ್ ಬಂತು, ಡಿಸ್ಟೆನ್ಸ್, ಸ್ಪೀಡ್, ಟೈಮ್ ಈ ಮೂರು ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ಇದೇ ಮೆಥಡ್ ಮೇಲೆ ನಾನು ಇನ್ನೊಂದು ಪ್ರಾಬ್ಲಮ್ಸ್ ಮಾಡ್ತೇನೆ. ಈ ಹಿಂದೆ ನಾನು ಈ ಮೆಟಲ್ ಅಬಿಲಿಟಿ ರೈಲ್ವೆ ಸಮಸ್ಯೆಗೆ ಸಂಬಂಧಪಟ್ಟಂತಹ ನಾನು ವಿವರಣೆಯನ್ನು ನೋಡ್ತಾ ಹೋಗಿದ್ದೆ, ಹಾಗೂ ನಾನು ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗಿದ್ದೆ ಇದಕ್ಕೆ ಸಂಬಂಧಪಟ್ಟಂತಹ ಫಾರ್ಮುಲಾಸ್ ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಹೋಗಿದ್ದೆ. ಎರಡನೇ ವಿಡಿಯೋದಲ್ಲಿ ಫಸ್ಟ್ ಮೆಥಡ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ನಾನು ವಿವರಣೆ ಮಾಡ್ತಾ ಹೋಗಿದ್ದೆ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆಯಾಗಿ ಮೊದಲು ಅವೆರಡು ವಿಡಿಯೋಗಳು ನೋಡ್ಕೊಂಬರಿ, ಆದ ನಂತರ ನಿಮ್ಗೆ ಒಂದು ಗ್ರಿಪ್ ಸಿಗುತ್ತೆ. ನೆಕ್ಸ್ಟ್ ಅದೇ ಫಸ್ಟ್ ಮೆಥಡ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಕೆಲವೊಂದು ಪ್ರಶ್ನೆಗಳು ನಾವು ಮಾಡ್ತಾ ಹೋಗೋಣ, ಯಾಕಂದ್ರೆ ಈ ಟಾಪಿಕ್ ಅಲ್ಲಿ ನಾವು ಫಿಟ್ ಆಗ್ತಾ ಹೋಗೋಣ. ಈ ಟಾಪಿಕ್ ಅಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ಸರಿ ಉತ್ತರವನ್ನು ಮಾಡಕ್ಕೆ ನಾವು ರೆಡಿ ಆಗಬೇಕು. ಹಾಗಾದ್ರೆ ಬಹಳ ಈಸಿ ಮೆಂಟಲ್ ಅಬಿಲಿಟಿ, ಎಷ್ಟು ಡಿಫಿಕಲ್ಟ್ ಅಂತಿರೋ ಅಷ್ಟೇ ಈಸಿ, ಔಟ್ ಆಫ್ ಔಟ್ ತೆಗಿಬಹುದು. ಔಟ್ ಆಫ್ ಔಟ್ ಮೆಂಟಲ್, ಒಂದು ಮೆಂಟಲ್ ಅಬಿಲಿಟಿನೂ ತಪ್ಪಾಗಬಾರ್ದು, ನಾವು ಟಾಪಿಕ್ ಇಂದ ಬಂದವು ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು ಸರಿನಾ. ಈಗ ಫಸ್ಟ್ ನೀವು ಸ್ಲೈಡ್ಸ್ ನೋಡ್ತಾ ಹೋಗ್ಬೋದು ಆ ಮೆಂಟಲ್ ಫಸ್ಟ್. ನೆಕ್ಸ್ಟ್ ಪ್ರಾಬ್ಲಮ್ಸ್, ಇನ್ನೂರ ಇಪ್ಪತ್ತೈದು ಮೀಟರ್ ಉದ್ದದ ಒಂದು ರೈಲು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇನ್ನೂರ ಇಪ್ಪತ್ತೈದು ಮೀಟರ್ ಉದ್ದದ ಒಂದು ರೈಲು ಒಬ್ಬ ವ್ಯಕ್ತಿಯನ್ನು ದಾಟಲು ಹದಿನೈದು ಸೆಕೆಂಡ್ಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ದಾಟುತ್ತದೆ. ಟೈಮ್ ಹೇಳಿದಾನೆ ಹದಿನೈದು ಸೆಕೆಂಡ್, ಹದಿನೈದು ಸೆಕೆಂಡ್ಸ್ ಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ದಾಟಿದರೆ ಹಾಗಾದರೆ ಆ ರೈಲಿನ ವೇಗ ಎಷ್ಟು? ಆ ರೈಲಿನ ವೇಗ ಎಷ್ಟು? ಆ ರೈಲಿನ ವೇಗ ಎಷ್ಟು? ಸಿಂಪಲ್, ಇಲ್ಲಿ ಮೀಟರ್ ಪರ್ ಸೆಕೆಂಡ್, ನಾವು ವೇಗವನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇಡ್ಬೋದು. ಮೀಟರ್ ಕೊಟ್ಟಿದ್ದಾನೆ, ಟೈಮ್ ಸೆಕೆಂಡ್ ಕೊಟ್ಟಿದ್ದಾನೆ. ಫಾರ್ಮುಲಾ ನಮಗೆ ಗೊತ್ತು, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸಿಂಪಲ್ ಫಾರ್ಮುಲಾ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಕೊಟ್ಟಿಲ್ಲ, ಸ್ಪೀಡ್ ಡಿಸ್ಟೆನ್ಸ್ ಇನ್ನೂರ ಇಪ್ಪತ್ತೈದು, ಇನ್ನೂರ ಇಪ್ಪತ್ತೈದು ಡಿವೈಡ್ ಬೈ ಟೈಮ್ ಹದಿನೈದು, ಹದಿನೈದು. ನೆಕ್ಸ್ಟ್ ಇದನ್ನ ಮಾಡಿದೆ ಐದ್ ಮೂರ್ಲೆ ಹದಿನೈದು, ಐದ್ ನಾಲ್ಕಲೆ ಇಪ್ಪತ್ತು, ಇನ್ನೆರಡು ಉಳಿತು ಐದೈದ ಇಪ್ಪತ್ತೈದು. ಸ್ಪೀಡ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಡಿವೈಡ್ ಬೈ ತ್ರೀ. ನೆಕ್ಸ್ಟ್ ಎಗೇನ್ ಹೋಗುತ್ತಾರೆ ನೋಡ್ರಿ, ಮೂರ ಒಂದ್ಲೆ ಮೂರು, ಇನ್ನು ಒಂದು ಉಳಿತು ಮೂರೈದ್ಲೆ ಹದಿನೈದು. ಸ್ಪೀಡ್ ಇಸ್ ಈಕ್ವಲ್ ಟು ಹದಿನೈದು ಸೆಕೆಂಡ್ಸ್, ಸ್ಪೀಡ್ ಇಸ್ ಈಕ್ವಲ್ ಟು ಹದಿನೈದು ಸೆಕೆಂಡ್ಸ್. ಆಪ್ಷನ್ಸ್ ಅಲ್ಲಿ ನೋಡಬಹುದು ನೀವು, ಸ್ಪೀಡ್ ಇಸ್ ಈಕ್ವಲ್ ಟು ಸಾರಿ ಸ್ಪೀಡ್ ಇಸ್ ಈಕ್ವಲ್ ಟು ಹದಿನೈದು ಸೆಕೆಂಡ್, ಸ್ಪೀಡ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಮೀಟರ್ ಪರ್ ಸೆಕೆಂಡ್,
ಸ್ಪೀಡ್ ಈಸ್ ಈಕ್ವಲ್ ಟು 15 ಮೀಟರ್ ಪರ್ ಸೆಕೆಂಡ್. ಏನ್ ಸರ್ ಅಲ್ಲಿ 15 ಆನ್ಸರ್ ಇಲ್ವಲ್ಲ ಅಂತ ನೋಡ್ಬೋದು. ಇದು ಅಲ್ಲಿ ಕಿಲೋಮೀಟರ್ ಪರ್ ಹವರ್ ಅಲ್ಲಿ ಕೊಟ್ಟಿದ್ದಾನೆ ಅವನು, ಕಿಲೋಮೀಟರ್ ಪರ್ ಹವರ್ ಅಲ್ಲಿ ಅವನು ಕೊಟ್ಟಿದ್ದಾನೆ ಕಿಲೋಮೀಟರ್ ಪರ್ ಹವರ್ ಅಲ್ಲಿ. ಇದು ಸ್ಪೀಡ್ ನಮಗೆ ಮೀಟರ್ ಪರ್ ಸೆಕೆಂಡ್ ಬಂತು. ನಾನು ಮುಂಚೆನೆ ಹೇಳಿದ್ದೆ, ಫಸ್ಟ್ ವಿಡಿಯೋದಲ್ಲಿ ಕ್ಲೀನ್ ಹೇಳಿದ್ದೀನಿ ನೋಡಿದ್ರೆ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರೋದ ಕಿಲೋಮೀಟರ್ ಪರ್ ಹವರ್ ಅಲ್ಲಿ ನಾವು ಮಾಡಬೇಕು ಅಂದ್ರೆ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರೋದ ಕಿಲೋಮೀಟರ್ ಪರ್ ಹವರ್ ಅಲ್ಲಿ ನಾವು ಮಾಡಬೇಕು ಅನ್ನೋದಕ್ಕೆ ನಾವು 18/5 ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. 18/5 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕಿಲೋಮೀಟರ್ ಪರ್ ಅವರ್ ಆನ್ಸರ್ ಬರುತ್ತೆ. ಅಕಸ್ಮಾತ್ ಆಪ್ಷನ್ಸ್ ಒಂದು ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಕೊಟ್ಟರೆ ಇದೇ ಆನ್ಸರ್. ಅಲ್ಲಿ ಆಪ್ಷನ್ಸ್ ಇಲ್ಲ ಅಂದಾಗ ನಾವು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಾವು ಅದನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ 15 ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಬಂದಿದೆ. ಸ್ಪೀಡ್ ಈಸ್ ಈಕ್ವಲ್ ಟು 15 ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಈಸ್ ಈಕ್ವಲ್ ಟು 15 ಮೀಟರ್ ಪರ್ ಸೆಕೆಂಡ್. ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನೀವು ಮಾಡ್ಕೋಬೇಕಾದ್ರೆ ಇದಕ್ಕೆ 15 into 18 by 5 ಅವಾಗ 5 × 5 = 15 18 × 3 = 54 ಕಿಲೋಮೀಟರ್ ಪರ್ ಅವರ್. 54 ಕಿಲೋಮೀಟರ್ ಪರ್ ಅವರ್ ಆಪ್ಷನ್ಸ್ ನೋಡ್ಬೋದು. 54 ಕಿಲೋಮೀಟರ್ ಪರ್ ಅವರ್. ಅಕಸ್ಮಾತ್ ಆಗ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾದ್ರೆ ಇದೇ ಆನ್ಸರ್. ಆಪ್ಷನ್ಸ್ ಕೊಡ್ಬೇಕು, ಆಪ್ಷನ್ಸ್ ಕೊಡ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಕಿಲೋಮೀಟರ್ ಪರ್ ಅವರ್ ಅಥವಾ ಮೀಟರ್ ಪರ್ ಸೆಕೆಂಡ್ ಅಂತ ನೀವು ನೋಡ್ಕೋಬೇಕು. ಕಿಲೋಮೀಟರ್ ಪರ್ ಅವರ್ ನಾವು ಕೊಟ್ಟಿದ್ದಾದ್ರೆ ಇದೆ ಮೀಟರ್ ಪರ್ ಸೆಕೆಂಡ್ ಏನು 18/5 ನ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ ಅಷ್ಟೇ, ಸಿಂಪಲ್, ಅದಕ್ಕೇನು ಜಾಸ್ತಿ ಇಲ್ಲ. ನೆಕ್ಸ್ಟ್ ನಾವು ಇದೇ ತರ ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಗೆ ಹೋಗೋಣ. ನಾವು ಯಾವುದೇ ಪ್ರಾಬ್ಲಮ್ಸ್ ಮಾಡಬೇಕಿದ್ರು ಒಂದೇ ಫಾರ್ಮುಲಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಆ ಫಾರ್ಮುಲಾ ಬಿಟ್ಟು ಬರ್ತೀನಿ, ಯಾವುದೇ ಬೇರೆ ಫಾರ್ಮುಲಾ ಇಲ್ಲ. ನೆಕ್ಸ್ಟ್ ನ್ಯೂ ಸ್ಲೈಡ್ಸ್ ಅಲ್ಲಿ ನೋಡಬಹುದು. ನೆಕ್ಸ್ಟ್ ಪ್ರಾಬ್ಲಮ್, ಒಂದು 100 ಮೀಟರ್ ಉದ್ದದ ಒಂದು ರೈಲು ಅಂತ ಹೇಳಿದ್ರೆ, 100 ಮೀಟರ್ ಉದ್ದದ ರೈಲು ಅಂದ್ರೆ ಉದ್ದ ಅಂದ್ರೆ ಏನು? ಡಿಸ್ಟೆನ್ಸ್ ಬರ್ತಾವ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 100 ಮೀಟರ್. 100 ಮೀಟರ್ ಉದ್ದದ ಒಂದು ರೈಲು ಒಂದು ಕಂಬವನ್ನು ದಾಟಲು 36 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತದೆ. ಒಂದು ಕಂಬವನ್ನು ದಾಟಲು, ಒಂದು ಕಂಬವನ್ನು ದಾಟಲು ಅಂದ್ರೆ ಸ್ಪೀಡ್ ಕೊಟ್ಟಿದ್ದೇನೆ 36 ಕಿಲೋಮೀಟರ್ ಪರ್ ಅವರ್. 36 ಕಿಲೋಮೀಟರ್ ಪರ್ ಅವರ್ ಒಂದು ಕಂಬವನ್ನು ದಾಟಲು 36 ಕಿಲೋಮೀಟರ್. ಆ ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು? ಆ ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು? ಆಯ್ತು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ. ಇಲ್ಲಿ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ 36 ಕೊಟ್ಟಿದ್ದಾನೆ ಕಿಲೋಮೀಟರ್ ಪರ್ ಅವರ್ ಐತೆ, ಅದನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಳ್ಳೋಣ. 36 × 5/18 ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 100 ಮೀಟರ್ ಡಿವೈಡ್ ಬೈ ಟೈಮ್ ಕಂಡುಹಿಡಬೇಕು. 18 × 18 = 36 ಅವಾಗ 5 × 10 ಆಯ್ತು. 10 = 100/T 0 ಹೋಯ್ತು. T = 10 ಸೆಕೆಂಡ್ ಆನ್ಸರ್. T = ನಿಮಗೆ 10 ಸೆಕೆಂಡ್ ಬಂತು. ಏನೇ ಕೊಟ್ಟಿರಲಿ ನೀವಿಷ್ಟೇ ಅಲ್ಲಿ ಏನ್ ಬಾರಿ ನೀವು ದೊಡ್ಡ ಲೆಕ್ಕ ಮಾಡೋದೇನು ಇಲ್ಲ. ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಗೆ ಯಾರು ಕರೆಕ್ಟ್ ಆಗಿ ಕನ್ವರ್ಟ್ ಮಾಡ್ತಾರೋ ಅವ್ರಿಗೆ ಆನ್ಸರ್ ಪಕ್ಕ ಬಂದೇ ಬಂತು. ಯಾವುದೇ ರೀತಿಯಾದ ತಪ್ಪ ಆಯ್ಕೆ ಚಾನ್ಸ್ ಇಲ್ಲ, ಅಷ್ಟೊಂದು ಡಿಫಿಕಲ್ಟ್ ಇಲ್ಲ. ಕೆಲವು ಕ್ಲಸ್ಟರ್ ಶುದ್ಧ ಮಾಡ್ತೀವಿ, ಹಂಗೆ ಡೈರೆಕ್ಟ್ ಆಗಿ ನೀವು ಮಾಡ್ತಾ ಹೋಗ್ಬೋದು, ಸ್ಪೀಡ್ ಆಗಿ ಮಾಡ್ತಾ ಹೋಗ್ಬೋದು. ಇಲ್ಲ 18 ಹತ್ತು ಹೊಡ್ಬಿಟ್ಟು ಇಲ್ಲ 0 ಹೊಡೋದು, T = 10 ಸೆಕೆಂಡ್ಸ್ ಅಂತ ಹೇಳ್ಬಿಡುದು. ಫಸ್ಟ್ ಒಂದು ಸ್ವಲ್ಪ ಲೆಂತಿ ಆಗಿ ತಗೊಳ್ಳಿ ಕ್ಯಾಲ್ಕುಲೇಷನ್, ಅವರವರ ಅಬಿಲಿಟಿ ತಕ್ಕಷ್ಟು ಕ್ಯಾಲ್ಕುಲೇಷನ್ ನೀವು ಮಾಡ್ತಾ ಹೋಗಿ. ಇಷ್ಟೇ ನಾವು ಈಗ ಏನು ಗೊತ್ತಿಲ್ಲದರ ಲೆಕ್ಕಕ್ಕೆ ನಾವು ಮಾಡ್ತಾ ಹೋಗುದು, ಯಾವುದೇ ಟಾಪಿಕ್ ನಮ್ಗೆ ಯಾರು ಗೊತ್ತಿಲ್ಲಪ್ಪ ಅಂತ ಆ ಲೆಕ್ಕಕ್ಕೆ ನಾನು ಹೇಳ್ತಾ ಹೋಗ್ತೇನೆ. ಸರಿನಾ? ಇದು 10 ಸೆಕೆಂಡ್ಸ್ ಬಂತು ಡಿಸ್ಟೆನ್ಸ್, ಸ್ಪೀಡ್, ಟೈಮ್, ಈ 3 ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ಇದೇ ಮೆಥಡ್ ಮೇಲೆ ನಾನು ಇನ್ನೊಂದು ಪ್ರಾಬ್ಲಮ್ಸ್ ಮಾಡ್ತೇನೆ.